ಶ್ರೀರಾಮ ಸಮರ್ಥ. ಒಮ್ಮೆ ಶ್ರೀ ತುಕಾಮಾಯಿಗಳ ಕಡೆಗೆ ಬರುವ ಕೆಲವು ಜನರು ಆಷಾಢವಾದಿಗೆಂದು ಪಂಢರಪುರಕ್ಕೆ ಹೊರಟರು. ಆದರೆ ಪೂರ್ಣಾ ನದಿಗೆ ಮಹಾಪೂರ ಇದ್ದದ್ದರಿಂದ ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಹದಗಾಂವ್ ತಾಲೂಕಿನ ಕರೋಡಿ ಎಂಬ ಊರಿನ ಹತ್ತಿರ ಒಂದು ದೋಣಿ ಓಡಾಡುವುದೆಂಬ ಸಮಾಚಾರ ತಿಳಿದು ಆ ಎಲ್ಲ ಜನರು ಕರೋಡಿಗೆ ಹೋದರು. ಅಲ್ಲಿ ಒಂದು ಹಳೆ ಆದರೂ ಗಟ್ಟಿಯಾದ ದೋಣಿ ಜನರನ್ನು ಕರೆದುಕೊಂಡು ಹೋಗುವುದು ಬರುವುದು ಮಾಡುತ್ತಿತ್ತು. ಆ ದೋಣಿಯಲ್ಲಿ ಎಲ್ಲ ಜನರು ಕುಳಿತುಕೊಂಡರು. ಅಂಬಿಗನು ಈ ದಂಡೆ ಬಿಟ್ಟು ಹೊರಟನು. ದೋಣಿಯು ನದಿಯ ಮಧ್ಯದಿಂದ ಸ್ವಲ್ಪ ಮುಂದೆ ಹೋಗಿರಬಹುದು. ಅಷ್ಟರಲ್ಲಿ ಅದರ ಕೆಳಗೆ ಒಂದು ಛಿದ್ರ ಬಿದ್ದಿತು ಹಾಗೂ ನೀರು ಅತ್ಯಂತ ರಭಸದಿಂದ ಒಳಗೆ ಬರತೊಡಗಿತು. ದೋಣಿಯಲ್ಲಿಯೇ ಎಲ್ಲ ಜನರು ಬಹಳ ಗಾಬರಿಯಾದರು. ನಾವಿನ್ನು ನಿಶ್ಚಿತವಾಗಿ ಮುಳುಗುತ್ತೇವೆ ಎಂದು ತಿಳಿದುಕೊಂಡರು. ದಂಡೆಯಲ್ಲಿಯ ಜನರು ಕೂಡ ಅಸಹಾಯಕತೆಯ ಭಾವದಿಂದ ನೋಡುತ್ತಾ ನಿಂತುಕೊಂಡರು. ಈ ಎಲ್ಲ ಗೊಂದಲದಲ್ಲಿ ಒಬ್ಬನ ಮನಸ್ಸಿನಲ್ಲಿ ನಾವಿನ್ನು ನಿಶ್ಚಿತವಾಗಿ ಮುಳುಗುವವರೇ ಅಂದ ಮೇಲೆ ಅಳುತ್ತ ಮುಳುಗುವುದಕ್ಕಿಂತಲೂ ಶ್ರೀ ತುಕಾಮಾಯಿಗಳ ಹೆಸರು ತೆಗೆದುಕೊಳ್ಳುತ್ತಾ ಸಾಯೋಣ ಎಂಬ ವಿಚಾರ ಬಂದು ಶ್ರೀ ತುಕಾರಾಮ್ ಜೈ ತುಕಾರಾಮ್ ಎಂಬ ಜೈಘೋಷ ಪ್ರಾರಂಭಿಸಿದರು. ಅವನೊಡನೆ ಉಳಿದ ಜನರೆಲ್ಲರೂ ಭಜನೆ ಮಾಡತೊಡಗಿದರು. ದೋಣಿಯು ನೀರಿನಲ್ಲಿ ವಕ್ರವಾಗಿ ಹೊರಟಿತ್ತು. ಅಷ್ಟರಲ್ಲಿ ನೀರಿನ ಒಂದು ದೊಡ್ಡ ತೆರೆಯು ಅತ್ಯಂತ ರಭಸವಾಗಿ ಆ ದೋಣಿಗೆ ಅಪ್ಪಳಿಸಿತು. ಆಗ ಅದರ ಹೊಡೆತದಿಂದ ಆ ದೋಣಿಯು ದಂಡೆಯ ಕಡೆಗೆ ನೂಕಲ್ಪಟ್ಟಿತು. ಆಗ ಆ ದಂಡೆಯ ಮೇಲಿದ್ದ ಜನರು ಅದನ್ನು ಸುರಕ್ಷಿತವಾಗಿ ಎಳೆದುಕೊಂಡರು. ನದಿಯಲ್ಲಿ ಈ ಘಟನೆಯು ನಡೆಯುತ್ತಿರುವಾಗ ಶ್ರೀ ತುಕಾಮಾಯಿಗಳು ದೇವಿಯ ದೇವಸ್ಥಾನದಲ್ಲಿ ಕುಳಿತುಕೊಂಡಿದ್ದರು. ಜನರೊಂದಿಗೆ ಮಾತನಾಡುತ್ತಿರುವಾಗ ಒಮ್ಮೆಲೆ ಅವರ ವಸ್ತ್ರಗಳೆಲ್ಲ ತೊಯ್ದು ಹೋದವು. ಹೀಗೇಕೆ ಆಯಿತು ಎಂದು ಕೇಳಲು ಅವರು ತಡೆಯಿರಿ, ಸಾಯಂಕಾಲ ತಿಳಿಯುವುದು ಅಂದರು. ಯಾತ್ರಿಕರೆಲ್ಲರೂ ಸಾಯಂಕಾಲ ಎಹಳೆಗಾಮಕ್ಕೆ ಬಂದರು. ಅವರು ನಡೆದ ಘಟನೆಯನ್ನು ಶ್ರೀ ತುಕಾಮಾಯಿಗಳಿಗೆ ಹೇಳಿದರು. ಆಗ ಎಲ್ಲರಿಗೂ ಶ್ರೀ ತುಕಾಮಾಯಿಗಳೇ ದೋಣಿಯನ್ನು ನದಿಯಿಂದ ಸಂರಕ್ಷಿಸಿದರೆಂದು ಮನವರಿಕೆ ಆಯಿತು. ಶ್ರೀ ತುಕಾಮಾಯಿಗಳು ದೊಡ್ಡ ಯೋಗಿಗಳೆಂದು ಎಲ್ಲ ಕಡೆಗೂ ಪ್ರಸಿದ್ಧಿಯಾಯಿತು. ಎಷ್ಟೋ ಜನ ಹಿಂದೂ ಹಾಗೂ ಮುಸಲ್ಮಾನರು ಇವರ ದರ್ಶನಕ್ಕೆ ಬರತೊಡಗಿದರು. ದಕ್ಷಿಣ ಹೈದರಾಬಾದದಲ್ಲಿ ಸಾಯಿಬೀರ್ ಭಾನರಜಿ ಎಂಬ ಒಬ್ಬ ಬೈರಾಗಿ ಮಹಂತನಿದ್ದನು. ಅವನು ಯೋಗದ ಅಭ್ಯಾಸವನ್ನು ಮಾಡುತ್ತಿದ್ದನು. ಅವನು ಶ್ರೀ ತುಕಾಮಾಯಿಗಳ ಪರೀಕ್ಷೆ ಮಾಡಬೇಕೆಂದು ಇಬ್ಬರು ಶಿಷ್ಯರನ್ನು ಎಹಳೆಗಾಮಕ್ಕೆ ಕೊಟ್ಟು ಕಳುಹಿಸಿದನು. ಒಂದು ದಿವಸ ಬೆಳಿಗ್ಗೆ ಈ ಇಬ್ಬರು ಬೈರಾಗಿಗಳು ಶ್ರೀ ತುಕಾಮಾಯಿಯ ಹತ್ತಿರ ಬಂದು, ಏ ತುಕಾರಾಮ್, ಜನರು ನಿನಗೆ ಬಹಳ ದೊಡ್ಡ ಯೋಗಿ ಅನ್ನುತ್ತಾರೆ, ನೀನು ನಿನ್ನ ಯೋಗವನ್ನು ನಮಗೆ ತೋರಿಸು, ನಮ್ಮ ಜೊತೆಗೆ ನಡೆ ಹಾಗೂ ಸಮಾಧಿ ಹಚ್ಚಿ ತೋರಿಸು ಎಂದು ಶ್ರೀ ತುಕಾಮಾಯಿಗಳ ಕೈ ಹಿಡಿದು ಎಳೆಯುತ್ತಾ ಎಳೆಯುತ್ತಾ ನದಿಯ ದಂಡೆಯ ಕಡೆಗೆ ಕರೆದುಕೊಂಡು ಬಂದರು. ಮೂವರು ನದಿಯ ಪಾತ್ರದಲ್ಲಿ ಕುಳಿತರು. ಶ್ರೀ ತುಕಾಮಾಯಿಗಳು ಪ್ರಾಣ ನಿರೋಧಿಸಿ ಕೂಡಲೇ ಸಮಾಧಿ ಹಚ್ಚಿದರು. ಆಗ ಬೈರಾಗಿಗಳು ತಮ್ಮ ಚಿಲಿಮೆ ಸಿದ್ಧಗೊಳಿಸಿ ಅದನ್ನು ಸೇದಿ ನಿಶ್ಚೇಷ್ಟರಾಗಿ ಬಿದ್ದರು. ದತ್ತಾರಾಮನು ಶ್ರೀ ತುಕಾಮಾಯಿಗಳ ಹತ್ತಿರ ಹಗಲಿರುಳು ಕುಳಿತುಕೊಂಡಿದ್ದನು. ಮೂರನೇ ದಿವಸ ಬೆಳಿಗ್ಗೆ ಶ್ರೀ ತುಕಾಮಾಯಿಗಳ ಸಮಾಧಿ ಇಳಿಯಿತು. ಕಣ್ಣು ತೆರೆದು ನೋಡಿದಾಗ ಆ ಬೈರಾಗಿಗಳು ಸತ್ತು ಬಿದ್ದಿರುವುದು ಕಂಡುಬಂದಿತು. ಚಿಲಿಮೆಯಲ್ಲಿ ಗಾಂಜಾ ಹಾಕಿ ಸೇದದೆ ಬಹಳಷ್ಟು ಚರಸ್ಸು ಸೇದಿದ್ದರಿಂದ ಅವರು ತಮ್ಮ ಪ್ರಾಣ ಕಳೆದುಕೊಂಡಿದ್ದರು. ಶ್ರೀ ತುಕಾಮಾಯಿಗಳು ಈಗ ಏನು ಮಾಡುತ್ತಾರೆಂಬುದನ್ನು ನೋಡಲು ಬಹಳಷ್ಟು ಜನ ಸೇರಿದ್ದರು. ಶ್ರೀ ತುಕಾಮಾಯಿಗಳು ಒಬ್ಬ ಮನುಷ್ಯನ ಕೈಯಲ್ಲಿಯ ಬಡಿಗೆಯನ್ನು ಕಸಿದುಕೊಂಡು ಆ ಪ್ರೇತಗಳಿಗೆ ಮೂರು ಮೂರು ಏಟು ಕೊಟ್ಟರು ಹಾಗೂ, ಏ ಬಾಬಾಗಳಿರ, ಇದೆಂಥ ನಿಮ್ಮ ಸಮಾಧಿ, ಏಳಿರಿ, ಮನೆಗೆ ಹೊರಟು ಹೋಗಿರಿ ಎಂದು ಒದರಿದರು. ಆ ಕೋಲಿನ ಏಟು ಬಿದ್ದೊಡನೆ ಬೈರಾಗಿಗಳು ಎದ್ದು ಶ್ರೀ ತುಕಾಮಾಯಿಗಳಿಗೆ ನಮಸ್ಕಾರ ಮಾಡಿ ಜನರು ಹೊಡೆಯಬಹುದೆಂಬ ಭಯದಿಂದ ಅಲ್ಲಿಂದ ಓಡಿ ಹೋದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.